ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ನಮ್ಗೆ ಸೆಕೆಂಡ್ ಇಯರ್ ಪಿ ಯು ಸಿ ಅಕೌಂಟೆನ್ಸಿಗೆ ಓಕೆನಾ, ನಮ್ಗೆ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತ ಇದೆ. ಆ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಲ್ಲಿ ನಮ್ಗೆ ಡಿಸಲ್ಯೂಷನ್ ಅನ್ನೋ ಚಾಪ್ಟರ್ ಇದೆ. ಯಾಕೆ ಈ ಚಾಪ್ಟರ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಇದು ಎಕ್ಸಾಮಿನೇಷನ್ ಗೆ ಗ್ಯಾರಂಟಿ ಆಗಿ ಒಂದು 12 ಮಾರ್ಕ್ಸ್ ಗೆ ಬರ್ತಕ್ಕಂತ ಕ್ವಶನ್. ನಿಮ್ಗೆ ಎಷ್ಟಿರುತ್ತೆ, 12 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ, 12 ಮಾರ್ಕ್ಸ್ ಇರುತ್ತೆ, 14 ಮಾರ್ಕ್ಸ್, 14 ಮಾರ್ಕ್ಸ್ ಇರುತ್ತಾ? ಸೊ 14 ಮಾರ್ಕ್ಸ್ ಬರ್ತಕ್ಕಂತ ಕ್ವಶನ್ ಓಕೆನಾ. ಹಾಗಾದ್ರೆ ಡಿಸಲ್ಯೂಷನ್ ಅಂದ್ರೆ ಏನು? ಸಿ, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಓಕೆನಾ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಇಬ್ರು ಅಥವಾ ಮೂರ್ ಜನ ಅಥವಾ ನಾಲ್ಕು ಜನ ಪಾರ್ಟ್ನರ್ಸ್ ಇರ್ತಾರೆ. ಅವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅನೇಕ ಕಾರಣಗಳಿಂದ ಓಕೆನಾ, ಅನೇಕ ಕಾರಣಗಳಿಂದ ಆ ಪಾರ್ಟ್ನರ್ಶಿಪ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡೋದನ್ನೇ ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ವೈಂಡಿಂಗ್ ಅಪ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಡಿಸಲ್ಯೂಷನ್ ಅಂದ್ರೆ ಏನು? ಕ್ಲೋಸಿಂಗ್ ಡೌನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಯಾಕೆ ಅಂತ ಹೇಳಿದ್ರೆ, ಪಾರ್ಟ್ನರ್ಸ್ ಮಧ್ಯದಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ ಇರಬಹುದು, ಜಗಳಗಳಿರಬಹುದು, ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಇಷ್ಟು ವರ್ಷಕ್ಕೆ ಅಂತ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅಷ್ಟು ವರ್ಷ ಮುಗಿದಾದ್ಮೇಲಿಂದ ಪಾರ್ಟ್ನರ್ಶಿಪ್ ಫರ್ಮ್ ಕ್ಲೋಸ್ ಆಗಬಹುದು, ಅಥವಾ ಯಾರಾದ್ರೂ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆದಾಗ ಪಾರ್ಟ್ನರ್ಶಿಪ್ ಫರ್ಮ್ ನ ಕ್ಲೋಸ್ ಮಾಡಬಹುದು, ಅಥವಾ ಒಬ್ಬ ಮೇನ್ ಪಾರ್ಟ್ನರ್ ಸತ್ತೋಗ್ಬಿಟ್ರೆ, ಡೆತ್ ಆಗ್ಬಿಟ್ರೆ ಆಗ್ಲೂ ಕೂಡ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಕ್ಲೋಸ್ ಮಾಡಬಹುದು, ಅಥವಾ ಯಾವ್ದಾದ್ರು ಓಕೆನಾ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂತ ಆಪರೇಷನ್ಸ್ ಏನಾದ್ರೂ ಆಪರೇಟಿಂಗ್ ಆಕ್ಟಿವಿಟೀಸ್ ಏನಾದ್ರೂ ಮಾಡ್ತಾ ಇದ್ರೆ ಆಗ್ಲೂ ಕೂಡ ಪಾರ್ಟ್ನರ್ಶಿಪ್ ಫರ್ಮ್ ಏನಾಗುತ್ತೆ? ಕ್ಲೋಸ್ ಆಗಿರುತ್ತೆ ಕಾನೂನುಬದ್ಧವಾಗಿ, ಲೀಗಲಿ. ಹೌದಾ? ಸೊ ಇದು ದೀಸ್ ಆರ್ ದಿ ರೀಸನ್ಸ್ ವೈ ವಿ ಗೋ ಫಾರ್ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಈಗ ನಮಗೆ ಥಿಯರಿ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಥಿಯರಿ ಕೂಡ ಇಂಪಾರ್ಟೆಂಟ್, ಆದ್ರೆ ನಾವು ಯಾವ ರೀತಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಡಿಸಾಲ್ವ್ ಆದಾಗ ಅಂದ್ರೆ ಕ್ಲೋಸಿಂಗ್ ಡೌನ್ ಮಾಡಬೇಕಾದ್ರೆ, ವೈಂಡಿಂಗ್ ಅಪ್ ಆಗಬೇಕಾದ್ರೆ ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ನ ನಾವು ಪ್ರಿಪೇರ್ ಮಾಡ್ತೀವಿ. ಈಗ ನಾವು ಮೂರು ಜನ ಪಾರ್ಟ್ನರ್ಸ್ ಅಂತ ಇಟ್ಕೋಣ. ನಾವು ಮೂರು ಜನ ಪಾರ್ಟ್ನರ್ಸ್ ಇಟ್ಕೊಂಡಾಗ ನಾವು ಎಷ್ಟೋ ಒಂದಷ್ಟು ಕ್ಯಾಪಿಟಲ್ ನ ಹಾಕಿರ್ತೀವಿ, ಬಂಡವಾಳ ಹಾಕಿರ್ತೀವಿ, ಬಿಸ್ನೆಸ್ ಮಾಡಿರ್ತೀವಿ, ಮಾಡಿರೋದ್ರಲ್ಲಿ ಒಂದಷ್ಟು ಲಾಭ ಬಂದಿರುತ್ತೆ. ಹೌದಾ? ಒಂದಷ್ಟು ಅಸೆಟ್ಸ್ ಎಲ್ಲ ಪರ್ಚೇಸ್ ಮಾಡಿರ್ತೀವಿ ಒಂದು ಬಿಸ್ನೆಸ್ ನಲ್ಲಿ, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷಿನರಿ, ಫರ್ನಿಚರ್ಸ್ ಅಂತ ಒಂದಷ್ಟು ಅಸೆಟ್ಸ್ ಇರುತ್ತೆ. ಹೌದಾ? ಹಾಗೆ ಒಂದಷ್ಟು ಸಾಲನೂ ಮಾಡಿರ್ತೀವಿ, ಬೇರೆಯವ್ರಿಗೆ ಒಂದಷ್ಟು ಜನಕ್ಕೆ ಸಾಲ ಕೊಡ್ಬೇಕಾಗುತ್ತೆ, ಯಾರ ಹತ್ರನೋ ಪರ್ಚೇಸ್ ಮಾಡಿರ್ತೀವಿ ಅವ್ರನ್ನ ದುಡ್ಡು ಕೊಡ್ಬೇಕಾಗುತ್ತೆ, ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಹೌದಾ? ಬ್ಯಾಂಕ್ ಇಂದ ಸಾಲ ತಂದಿರ್ತೀವಿ, ಯಾವುದೋ ಒಬ್ಬ ಪಾರ್ಟ್ನರ್ ಇಂದ ಸಾಲ ತಗೊಂಡಿರ್ತೀವಿ, ಪಾರ್ಟ್ನರ್ ಹೆಂಡತಿಯಿಂದ ಸಾಲ ತಗೊಂಡಿರ್ತೀವಿ, ಈ ತರದ್ದು ಅನೇಕ ರೀತಿಯಾಗಿರ್ತಕ್ಕಂತ ಲಯಬಿಲಿಟೀಸ್ ಕೂಡ ಇರುತ್ತೆ. ಡಿಸಾಲ್ವ್ ಆದಾಗ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಕ್ಲೋಸ್ ಆದಾಗ ಓಕೆನಾ, ನಾವು ಏನ್ ಮಾಡಬೇಕು? ನಮ್ಮಲ್ಲಿ ಇರ್ತಕ್ಕಂತ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಇರ್ತಕ್ಕಂತ ಎಲ್ಲ ಅಸೆಟ್ಸ್ ಏನ್ ಮಾಡಬೇಕು? ಮಾರಬೇಕು. ಮಾರಿ ಬಂದಿರೋ ದುಡ್ಡಲ್ಲಿ ಫಸ್ಟ್ ಯಾರು ಕೊಡ್ತೀವಿ? ಫಸ್ಟ್ ಔಟ್ ಸೈಡ್ ಇಂದ ತಂದಿರ್ತಕ್ಕಂತ ಸಾಲಗಳೇನಿದೆ ಅವೆಲ್ಲ ತೀರಿಸ್ಕೊಂಡ್ಬಿಡ್ತೀವಿ. ಹೌದಾ? ತೀರಿಸ್ಕೊಂಡು ಆದ್ಮೇಲಿಂದ ಉಳಿದಿರೋ ದುಡ್ಡು ಯಾರು ಕೊಡ್ತೀವಿ? ನಾವು ಮೂರು ಜನ ಹಂಚ್ಕೊಳ್ತೀವಿ. ಹೌದಾ? ಇದೇ ಪ್ರಾಸೆಸ್. ಇಷ್ಟೇ, ಇನ್ನೇನಿಲ್ಲ, ಸಿಂಪಲ್. ದುಡ್ಡಾಕಿದೀವಿ, ದುಡ್ಡಾಕಿ ಆ ದುಡ್ಡಲ್ಲಿ ಅಸೆಟ್ಸ್ ಎಲ್ಲ ಪರ್ಚೇಸ್ ಮಾಡಿದೀವಿ, ಬಿಸ್ನೆಸ್ ಮಾಡ್ತಾ ಇದೀವಿ, ಕಾರಣಾಂತರಗಳಿಂದ ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ, ಕ್ಲೋಸ್ ಮಾಡ್ತಾ ಇದೀವಿ, ವೈಂಡಿಂಗ್ ಅಪ್ ಮಾಡ್ತಾ ಇದೀವಿ, ಡಿಸಾಲ್ವ್ ಮಾಡ್ತಾ ಇದೀವಿ. ಏನ್ ಮಾಡ್ಬೇಕು? ಇರೋ ಎಲ್ಲ ಅಸೆಟ್ಸ್ ನ ಮಾರ್ಬಿಡ್ತೀವಿ. ಮಾರ್ ಬಂದಿರೋ ದುಡ್ಡಲ್ಲಿ ಯಾರ್ಯಾರಿಗೆ ಬೇರೆಯವ್ರು ಕೊಡ್ಬೇಕಾಗಿರೋ ಸಾಲಗಳು, ಔಟ್ ಸೈಡರ್ಸ್ ಗೆ ಕೊಡ್ಬೇಕಾಗಿರೋ ಸಾಲಗಳನ್ನೆಲ್ಲ ತೀರಿಸ್ತೀವಿ. ಮಿಕ್ಕಿರೋ ದುಡ್ಡಲ್ಲಿ ನಾವು ಮೂರು ಜನ ಹಂಚ್ಕೊಳ್ತೀವಿ. ಅದು ಜಾಸ್ತಿನಾದ್ರೂ ಬರ್ಬೋದು, ಕಡಿಮೆನಾದ್ರೂ ಬರ್ಬೋದು. ಅರ್ಥ ಆಗ್ತಿದ್ಯಾ? ಜಾಸ್ತಿನೇ ಬರಬೇಕು ಅಂತ ಏನಿಲ್ಲ, ಕಡಿಮೆನೆ ಬರಬೇಕು ಅಂತ ಏನು ಇಲ್ಲ. ಹೌದಾ? ಇದನ್ನ ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನಾವು ಮಾಡ್ತಕ್ಕಂತ ಪ್ರಾಸೆಸ್ ಓಕೆನಾ ಸರ್. ಹಾಗಾದ್ರೆ ಯಾವ್ಯಾವ ತರ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ನೋಡಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಫಸ್ಟ್ ಅಕೌಂಟ್ ಪ್ರಿಪೇರ್ ಮಾಡೋದು ನಾವು ಒಂದು ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಏನ್ ಅಕೌಂಟ್ ಇದು? ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಕ್ಯಾಶ್ ಅಥವಾ
ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ನೋಡಿ ಮಾಡೋದೇ ಮೂರೇ ಅಕೌಂಟ್ ಎಷ್ಟು ಅಕೌಂಟ್ ಮೂರೇ ಅಕೌಂಟ್ ಒಂದು ರಿಯಲೈಸೇಷನ್ ಅಕೌಂಟ್ ಇನ್ನೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ನೊಂದು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಸರ್ ರಿಯಲೈಸೇಷನ್ ಅಕೌಂಟ್ ಅಂದ್ರೆ ಏನು ನೋಡಿ ಈ ಅಕೌಂಟ್ ಪ್ರಿಪೇರ್ ಏನಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಎಷ್ಟು ಅಸೆಟ್ಸ್ ಇತ್ತು ಓಕೆನಾ ಇರೋ ಅಸೆಟ್ಸ್ ಎಷ್ಟಕ್ಕೆ ಮಾರಿದ್ವಿ ಎಷ್ಟು ಅಸೆಟ್ಸ್ ನಮ್ಮ ಹತ್ರ ಇತ್ತು ಪರ್ಚೇಸ್ ಮಾಡಿದಾಗ ಅಥವಾ ಈ ವರ್ಷ ಬಿಗಿನಿಂಗ್ ಅಲ್ಲಿ ನಮ್ಮ ಹತ್ರ ಅಸೆಟ್ಸ್ ಒಂದೊಂದು ಅಸೆಟ್ಸ್ ಎಷ್ಟೆಷ್ಟು ವ್ಯಾಲ್ಯೂ ಇತ್ತು ಅದು ಇವತ್ತಿನ ದಿನ ಎಷ್ಟಕ್ಕೆ ಮಾರಿದ್ವಿ ಅದನ್ನ ತೋರಿಸ್ತೀವಿ ಹಾಗೆ ಎಷ್ಟು ಔಟ್ಸೈಡರ್ಸ್ ಗೆ ಕೊಡಬೇಕಾಗಿರೋ ಸಾಲಗಳಿತ್ತು ಎಷ್ಟೆಷ್ಟು ಕೊಟ್ಟಿದ್ದೀವಿ ಅವ್ರಿಗೆ ಈ ವೈಂಡಿಂಗ್ ಅಪ್ ಮಾಡಬೇಕಾದ್ರೆ ಈ ಡಿಸಲ್ಯೂಷನ್ ಮಾಡಬೇಕಾದ್ರೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನೇ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಥವಾ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಅದನ್ನ ಯಾವ ರೀತಿ ಮಾಡೋದು ಉಳಿದಿರೋ ಪ್ರಾಫಿಟ್ಸ್ ಲಾಸ್ ಅನ್ನ ಪಾರ್ಟ್ನರ್ಸ್ ಗೆ ಹಂಚುವಂಥದ್ದು ಅರ್ಥ ಆಗ್ತಿದ್ಯಾ ವೆರಿ ಸಿಂಪಲ್ ನೋಡಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾನು ಒಂದು ಚಿಕ್ಕದಾಗಿ ಒಂದು ಪ್ರೊಫಾರ್ಮಾ ತೋರಿಸ್ತೀನಿ ಓಕೆನಾ ಈಸಿ ಆಗಿರುತ್ತೆ ರಿಯಲೈಸೇಷನ್ ಅಕೌಂಟ್ ಇದು ಡೆಬಿಟ್ ಇದು ಕ್ರೆಡಿಟ್ ಓಕೆನಾ ಈ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಫಸ್ಟ್ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಏನಿದು ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಬುಕ್ ವ್ಯಾಲ್ಯೂ ಅಂದ್ರೆ ಏನು ನಮಗೆ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಕೆನಾ ಯಾವ್ಯಾವ್ದು ಅಸೆಟ್ಸ್ ಇದೆ ನೋಡಿ ಯಾವ್ಯಾವ ಅಸೆಟ್ಸ್ ಇದೆ ಅಂತ ಹಾಕೊಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ತಗೊಳ್ಳೋ ಹಾಗಿಲ್ಲ ಯಾಕೆಂದ್ರೆ ಕ್ಯಾಶ್ ಮತ್ತೆ ಮಾರೋದಕ್ಕೆ ಸಾಧ್ಯ ಇಲ್ಲ ಅದು ಆಲ್ರೆಡಿ ಕ್ಯಾಶ್ ರೂಪದಲ್ಲೇ ಇರುತ್ತೆ ಹೌದಾ ಬ್ಯಾಂಕ್ ನ ಸೇಲ್ ಮಾಡಕ್ ಆಗಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಕ್ಯಾಶ್ ಕ್ಯಾಶ್ ಇದ್ದ ಹಾಗೆ ಅದು ಹೌದಾ ಅವೆರಡು ಬಿಟ್ಟು ಬಾಕಿ ಉಳಿದಂತ ಎಲ್ಲ ಅಸೆಟ್ಸ್ ಅನ್ನು ಇಲ್ಲಿ ತಗೊಳ್ತೀವಿ ಅರ್ಥ ಆಗ್ತಿದ್ಯಾ ಎಲ್ಲ ಅಸೆಟ್ಸ್ ತಗೊಳ್ತೀವಿ ಎಲ್ಲ ಎಲ್ಲ ಪ್ಲಾಂಟ್ ಮೆಷಿನರಿ ಲ್ಯಾಂಡ್ ಬಿಲ್ಡಿಂಗ್ ಎಲ್ಲ ಅಸೆಟ್ಸ್ ತಗೊಳ್ತೀವಿ ಓಕೆನಾ ಹಾಗೆ ಕ್ರೆಡಿಟ್ ಸೈಡ್ ಅಲ್ಲಿ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಅಂದ್ರೆ ನಾವು ಔಟ್ ಸೈಡರ್ಸ್ ಗೆ ಕೊಡಬೇಕಾಗಿರ್ತಕ್ಕಂತ ಸಾಲಗಳು ಏನೇನಿದೆ ಓಕೆನಾ ಔಟ್ ಸೈಡರ್ಸ್ ಗೆ ಕೊಡಬೇಕಾಗಿರೋ ಅವೆಲ್ಲ ಕೂಡ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೀವಿ ಅರ್ಥ ಆಯ್ತಾ ಫಸ್ಟ್ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ನೆಕ್ಸ್ಟ್ ಪ್ರಾಸೆಸ್ ಏನಪ್ಪ ಅಂದ್ರೆ ಇದನ್ನ ನಾವು ಸೇಲ್ ಮಾಡ್ತೀವಿ ಅಸೆಟ್ಸ್ ನ ಕರೆಕ್ಟ್ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ ಅಸೆಟ್ಸ್ ರಿಯಲೈಸ್ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮೆಷಿನರಿ ಇತ್ತು ಅಂತ ಅನ್ಕೋಣ ನಮ್ಮ ಹತ್ರ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1 ಲಕ್ಷ ರೂಪಾಯಿ ಇತ್ತು ಪ್ಲಾಂಟ್ ಅಂಡ್ ಮೆಷಿನರಿ 50,000 ರೂಪಾಯಿ ಇತ್ತು ಮಾರ್ಬೇಕಾದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 2 ಲಕ್ಷಕ್ಕೆ ಹೋಗಿದೆ ಪ್ಲಾಂಟ್ ಅಂಡ್ ಮೆಷಿನರಿ 40,000 ಹೋಗಿದೆ ಯಾಕೆಂದ್ರೆ ಪ್ಲಾಂಟ್ ಅಂಡ್ ಮೆಷಿನರಿ ಯೂಸ್ ಮಾಡ್ತಾ ಇದ್ರೆ ಅದ್ರ ಬೆಲೆ ಕಡಿಮೆ ಆಗುತ್ತೆ ಹೌದಾ ಆದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಏನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ಅದ್ ಏನಾಗಿದೆಯೋ ಅದ್ರ ಬೆಲೆನ ಬಂದಿ ಅರ್ಥ ಆಗ್ತಿದ್ಯಾ ಕ್ಲಿಯರಾ ಹಾಗೆ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತ ವ್ಯಾಲ್ಯೂಸ್ ನಾವು ಡೆಬಿಟ್ ಸೈಡ್ ಅಲ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್ ಅಂತ ಕರೀತೀವಿ ಲಯಬಿಲಿಟೀಸ್ ಪೇಯ್ಡ್ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಇಂದ ಸಾಲ ತಂದಿದ್ದೀವಿ ಕ್ರೆಡಿಟ್ ಆರ್ಸ್ ಅಂತ ಹೇಳಿ ಅಂದ್ರೆ ನಾವು ಪರ್ಚೇಸ್ ಮಾಡಿದ್ವಿ ಕ್ರೆಡಿಟ್ ಅಲ್ಲಿ ನಮ್ಮ ಸಪ್ಲೈಯರ್ಸ್ ಗೆ ನಾವು ಒಂದಷ್ಟು ದುಡ್ಡು ಕೊಡಬೇಕಾಗಿದೆ ಅವ್ರು ಹೇಳ್ತೇನೆ ಹೆಂಗೋ ಕಂಪನಿ ಡಿಸಾಲ್ವ್ ಆಗ್ತಾ ಇದೆ ಒಂದೇ ಸಾರಿ ಪೇಮೆಂಟ್ ಮಾಡಿ ನಿಮ್ಗೆ ಒಂದು 10% ಅಷ್ಟು ಕಡಿಮೆ ಕೊಡಿ ಅಂತ ಹೇಳ್ತಾನೆ ಕೊಡಬೇಕಾಗಿರೋದು 50,000 ನಾವು ಕೊಟ್ಟಿರೋದು ಬರೀ 25,000 ಅಥವಾ 30,000 ಆಗಿರ್ಬೋದು ಅರ್ಥ ಆಗ್ತಿದ್ಯಾ ಸೊ ಎಷ್ಟೆಷ್ಟು ಲಯಬಿಲಿಟೀಸ್ ಕೊಟ್ಟಿದ್ವಿ ಬ್ಯಾಂಕ್ ಲೋನ್ 1 ಲಕ್ಷ ರೂಪಾಯಿ ತಗೊಂಡಿದ್ವಿ ಪೇಮೆಂಟ್ ಎಷ್ಟು ಮಾಡಿದ್ಯಾ ಓಕೆನಾ ಈ ತರ ಎಲ್ಲ ಲಯಬಿಲಿಟೀಸ್ ನ ನಾವು ಪೇಮೆಂಟ್ ಮಾಡಿರೋದನ್ನ ಡೆಬಿಟ್ ಸೈಡ್ ಅಲ್ಲಿ ತೋರಿಸ್ತೀವಿ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಬೆಲೆ ಇದೆ ಇಲ್ಲಿ ಬರೀತೀವಿ ಎಷ್ಟು ಪೇಮೆಂಟ್ ಮಾಡಿದೀವಿ ಅನ್ನೋದನ್ನ ಇಲ್ಲಿ ತೋರಿಸ್ತೀವಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಎಷ್ಟಿತ್ತು ಅಂತ ಡೆಬಿಟ್ ಸೈಡ್ ಅಲ್ಲಿ ತೋರಿಸ್ತೀವಿ ಎಷ್ಟು ಅಸೆಟ್ಸ್ ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟಕ್ಕೆ ಸೇಲ್ ಆಗಿದೆ ಅನ್ನೋದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ತೀವಿ ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಈ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಲ್ಲಿ
ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಿಷನರಿ ಜೊತೆಯಲ್ಲಿ ಒಂದು ಚಿಕ್ಕದೊಂದು ಮೋಟರ್ ಕಾರ್ ಇತ್ತು ಅಂತ ಇಟ್ಕೋಣ. ಆ ಮೋಟರ್ ಕಾರ್ ಮೇಲೆ ಒಬ್ಬ ಪಾರ್ಟ್ನರ್ ಮೇಲೆ ಒಬ್ಬ ಪಾರ್ಟ್ನರ್ ಕಂಡು ಇತ್ತು. ಓಕೆನಾ, ಒಂದು ಕೆಲಸ ಮಾಡಿ ಮೋಟರ್ ಕಾರ್ನ ಯಾರಿಗೂ ಮಾರಕ್ ಹೋಗ್ಬಿಡಿ, ಹೆಂಗೋ ನನಗೆ ದುಡ್ಡು ಕೊಡ್ಬೇಕಲ್ವಾ, ಅದ್ರಲ್ಲಿ ಮೈನಸ್ ಮಾಡ್ಕೊಡಿ, ಕಾರ್ ನಾನು ಕೊಟ್ಬಿಡಿ, ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದ. ಅವನೇನ್ ಫ್ರೀಯಾಗಿ ಕೊಡ್ತಾ ಇಲ್ಲ, ಅವ್ನ್ ಹೆಂಗಿದ್ರು ಅವ್ನ್ ದುಡ್ಡು ಕೊಡ್ಬೇಕಲ್ವಾ. ಅವ್ನು ಕೊಡೋ ದುಡ್ಡಲ್ಲಿ ಏನ್ ಮಾಡ್ತೀವಿ, ಕಾರ್ ದುಡ್ಡು ಎಷ್ಟು ತಗೊಂಡು ಹೋಗ್ತಾ ಇದ್ರೆ ಅದ್ರ ಬೆಲೆ ಎಷ್ಟಿದೆ ಅಷ್ಟನ್ನು ಮೈನಸ್ ಮಾಡ್ಕೊಳ್ತೀವಿ. ಸಪೋಸ್ ಯಾವ್ದಾದ್ರು ಅಸೆಟ್ಸ್ ಅನ್ನ ಪಾರ್ಟ್ನರ್ಸ್ ತಗೊಂಡು ಹೋಗ್ತಾ ಇದ್ರೆ, ಆಗ ನಾವು ಇಲ್ಲಿ ಅಸೆಟ್ ವ್ಯಾಲ್ಯೂ ಎಷ್ಟಿದೆ ಕಾರ್ ಬೆಲೆ ಅದನ್ನ ಎಷ್ಟು ತಗೊಂಡು ಹೋಗ್ತಾ ಇದ್ದೇನೆ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಸೆಟ್ ಟೇಕನ್ ಓವರ್. ಏನಿದು ಅಸೆಟ್ ಟೇಕನ್ ಓವರ್, ಯಾವ ಅಸೆಟ್ ಎಷ್ಟಕ್ಕೆ ತಗೊಂಡು ಹೋಗ್ತಾನೆ. ಕೆಲವು ಸಾರಿ ಈ ಪಾರ್ಟ್ನರ್ಸ್ ಇದಾರಲ್ವ, ಸಾಲನ ಅವ್ರ ಫ್ರೆಂಡ್ಸ್ ಕೈಲಿ ಕೂಡಿಸಿರ್ತಾರೆ. ಯಾರೋ ಒಬ್ಬ ಪಾರ್ಟ್ನರ್ ಇದ್ದಾನೆ, ಏ ನಾನೇ ಇದ್ದೀನಿ ಒಬ್ಬ ಪಾರ್ಟ್ನರ್, ನನ್ನ ಫ್ರೆಂಡ್ ಒಬ್ಬ ಶ್ಯಾಮ್ ಅಂತ ಇದ್ದ, ಅವನ ಹತ್ರ ಇಂದ ಸಾಲ ಇಸ್ಕೊಟ್ಟಿದ್ದೆ. ಎಲ್ಲಿಗೆ? ಪಾರ್ಟ್ನರ್ಶಿಪ್ ಫಾರ್ಮ್ಗೆ. ಒಂದ್ 10,000 ಇಸ್ಕೊಟ್ಟಿದ್ದೆ. ಪಾರ್ಟ್ನರ್ಶಿಪ್ ಫಾರ್ಮ್ ಏನಾಗ್ತಾ ಇದೆ ಈಗ? ಡಿಸಲ್ಯೂಷನ್ ಆಗ್ತಾ ಇದೆ. ನಾನು ನಮ್ಮ ಎಲ್ಲ ಬೇರೆ ಪಾರ್ಟ್ನರ್ಸ್ ಎಲ್ಲ ಹೇಳಿದೆ, ನನ್ನ ಫ್ರೆಂಡ್ ಶ್ಯಾಮ್ ಒಂದ್ ಕೆಲಸ ಮಾಡಿ ಆ 10,000 ರುಪೀಸ್ ಏನಿದೆ ಶ್ಯಾಮ್ಗೆ ಅದ್ ನಾನು ಕೊಟ್ಕೊಳ್ತೀನಿ, ನೀವೇನ್ ಭಯ ಪಡ್ಬೇಡಿ, ನನಗೆ ಕೊಡ್ಬೇಕಾದ್ರೆ 10,000 ಸೇರಿಸ್ಬಿಟ್ಟು ಕೊಡಿ ಅಂತ ಹೇಳಿದೆ. ಅರ್ಥ ಆಯ್ತಾ? ಆಗ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲಯಬಿಲಿಟೀಸ್ ಟೇಕನ್ ಓವರ್. ಅರ್ಥ ಆಯ್ತಾ? ನೋಡಿ, ಯಾವ್ದು ಪಾರ್ಟ್ನರ್ಸ್ ತಗೊಂಡ್ ಹೋಗ್ತಾ ಇಲ್ಲ ಅಂದ್ರೆ ಎಲ್ಲ ಅಸೆಟ್ಸ್ ನು ಮಾರ್ಬಿಡ್ತೀವಿ. ಯಾವ ಲಯಬಿಲಿಟೀಸ್ ನು ತಗೊಂಡ್ ಹೋಗ್ತಾ ಇಲ್ಲ ಅಂದ್ರೆ ಎಲ್ಲ ಲಯಬಿಲಿಟೀಸ್ ನು ಪೇಮೆಂಟ್ ಮಾಡ್ಬಿಡ್ತೀವಿ. ಅರ್ಥ ಆಯ್ತಾ? ಪೇಮೆಂಟ್ ಮಾಡಿದಾಗ ಮಾತ್ರ ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೈಡ್ ಆಗ್ತಕ್ಕಂಥ ಅಸೆಟ್ ಸೇರ್ ಮಾಡಿದಾಗ ಮಾತ್ರನೇ ಕ್ರೆಡಿಟ್ ಸೈಡ್ ಅಲ್ಲಿ ಅಸೆಟ್ಸ್ ರಿಯಲೈಸ್ ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಓಕೆ, ಇದಾದ್ಮೇಲಿಂದ ಒಂದಷ್ಟು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಆಗಬಹುದು, ಅದಕ್ಕೆ ನಾವು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಓಕೆನಾ ಎಕ್ಸ್ಪೆನ್ಸಸ್ ಅಂದ್ರೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಡ್ ಅಂತ ಕರೀತೀವಿ. ಓಕೆನಾ? ಈಗ ನಿಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಏನಾದರೂ ಟೋಟಲ್ ಜಾಸ್ತಿ ಬರುತ್ತೆ ಓಕೆನಾ, ಆ ಟೋಟಲ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನ ಡೆಬಿಟ್ ಸೈಡ್ ಅಲ್ಲಿ ಹಾಕೊಳ್ಳಿ. ಈ ಟೋಟಲ್ ಅಲ್ಲಿ ಓಕೆನಾ 1, 2, 3 ಐಟಮ್ ನ ಮೈನಸ್ ಮಾಡಿದ್ರೆ ಬರೋದು ಪ್ರಾಫಿಟ್ ಆಗುತ್ತೆ. ಬರೋದೇನಾಗುತ್ತೆ? ಪ್ರಾಫಿಟ್. ಆ ಪ್ರಾಫಿಟ್ ಅಲ್ಲಿ ಯಾರು ಕೊಡಬೇಕು? ಪಾರ್ಟ್ನರ್ಸ್ ಕೊಡಬೇಕು. ಅದಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರೀತೀವಿ. ಅರ್ಥ ಆಯ್ತಾ? ಸಪೋಸ್ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ಅಂತ, ಆಗ ಡೆಬಿಟ್ ಸೈಡ್ ಟೋಟಲ್ ನ ಇಲ್ಲಿ ಹಾಕೊಂಡು ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಂಡು ಬರೋದನ್ನ ಲಾಸ್ ಅಂತ ಕರೀತೀವಿ. ಲಾಸ್ ಯಾರು ಕೊಡ್ತೀವಿ? ಅದು ಕೂಡ ಯಾರು ಕೊಡ್ತೀವಿ? ಪಾರ್ಟ್ನರ್ಸ್ ಗೆ ಕೊಡ್ತೀವಿ. ಕರೆಕ್ಟಾ? ಇದು ಲಾಸ್ ಬಂದಾಗ, ಇದು ಪ್ರಾಫಿಟ್ ಬಂದಾಗ. ಅರ್ಥ ಆಯ್ತಾ? ನೋಡಿ, ಯಾರು ಕರೆಕ್ಟ್ ಆಗಿ ರಿಯಲೈಸೇಷನ್ ಅಕೌಂಟ್ ಅನ್ನ ಕಲಿತಾರೆ ಅವ್ರಿಗೆ ಪಕ್ಕ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಓಕೆ, ಈಗ ಏನು ಬೇಡ, ಏನು ಬೇಡ, ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಈಗ ಒಂದ್ ಚಿಕ್ಕದೊಂದು ಪ್ರಾಬ್ಲಮ್ ಮಾಡೋಣ ಓಕೆನಾ. ಚಿಕ್ಕದೊಂದು ಪ್ರಾಬ್ಲಮ್ ಮಾಡಿದಾಗ ಆ ಪ್ರಾಬ್ಲಮ್ ಅಲ್ಲಿ ಯಾವ ತರ ನಾವು ಸಾಲ್ವ್ ಮಾಡೋದು ಅಂತ ನೋಡೋಣ. ಕ್ಲಿಯರ್? ಅರ್ಥ ಆಯ್ತಾ? ಒಂದಷ್ಟು ಐಡಿಯಾ ಬಂದಿದೆ ಅಲ್ವಾ ನಿಮ್ಗೆ? ಜನರಲ್ ಐಡಿಯಾ ಬಂದಿದೆ. ಪ್ರಾಬ್ಲಮ್ಸ್ ಮಾಡಿದಾಗ ಒಂದೊಂದೊಂದು ನಿಧಾನಕ್ಕೆ ಅರ್ಥ ಆಗುತ್ತೆ ಓಕೆನಾ. ಗೈಸ್, ರಿಯಲೈಸೇಷನ್ ಅಕೌಂಟ್ ರೂಲ್ಸ್ ಏನು ಅಂತ ತಿಳ್ಕೊಂಡು, ನಮ್ಗೆ ರಿಯಲೈಸೇಷನ್ ಅಕೌಂಟ್ ಜೊತೆನಲ್ಲಿ ಇನ್ನೂ ಎರಡು ಅಕೌಂಟ್ ಪ್ರಿಪೇರ್ ಮಾಡಿ. ಯಾವ್ದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್. ನಮಗೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಓಕೆನಾ ಎಲ್ಲಾ ಅಸೆಟ್ಸ್ ವ್ಯಾಲ್ಯೂನು ಬರೆದಿರ್ತೀವಿ ಒಂದೇ ಒಂದು ಬಿಟ್ಟು. ಯಾವ್ದದು? ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟು. ಹೌದಾ? ಆ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ನ ಕ್ಯಾಶ್ ಅಕೌಂಟ್ ಅಲ್ಲಿ ಏನಂತ ಬರಿತೀವಿ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರಿತೀವಿ. ಏನಂತ ಬರಿತೀವಿ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಇಷ್ಟು ಕ್ಯಾಶ್ ನಮ್ಮ ಹತ್ರ ಇತ್ತು ಅಂತ ಹೇಳಿ. ಹೌದಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಫಸ್ಟ್ ಒಬ್ಬೊಬ್ಬ ಪಾರ್ಟ್ನರ್ ಎಷ್ಟೆಷ್ಟು ಕ್ಯಾಪಿಟಲ್ ನ ತಂದಿದ್ದ ಅದನ್ನ ನೋಡ್ಬೇಕಾದ್ರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್
ಸಪೋಸ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅಂತ ಅನ್ಕೋಣ ಎ ಬಿ ಪಾರ್ಟ್ನರ್ಸ್ ಇದ್ರೆ ಪಾರ್ಟ್ನರ್ ಎ ಪಾರ್ಟ್ನರ್ ಬಿ ಅಂತ ಹಾಕೊಂಡು ಎಷ್ಟೆಷ್ಟು ಅವರು ಕ್ಯಾಪಿಟಲ್ ನ ಹಾಕಿದ್ರು ಅದನ್ನ ಬರೀತೀವಿ ಕ್ಲಿಯರ್ ಕ್ಲಿಯರ್ ಹಾಗೆ ಅವರಿಗೆ ಸೇರ್ಬೇಕಾಗಿರ್ತಕ್ಕಂತ ಏನಾದರೂ ರಿಸರ್ವ್ಸ್ ಅಥವಾ ಓಕೆನಾ ರಿಸರ್ವ್ ಫಂಡ್ ಅಂತ ಏನಾದರೂ ಇದೆಯಾ ಸರ್ ರಿಸರ್ವ್ ಅಂದ್ರೆ ಏನು ನೋಡಿ ಪ್ರತಿ ವರ್ಷ ಬಿಸ್ನೆಸ್ ಮಾಡ್ತಾ ಇದ್ರು ಎ ಬಿ ಅವರು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ಬಂದಿತ್ತು ಆ ಪ್ರಾಫಿಟ್ ಇಂದ ಒಂದಷ್ಟು ದುಡ್ಡನ್ನ ರಿಸರ್ವ್ಗೆ ಅಂತ ಇಟ್ಟಿದ್ರು ಪ್ರಾಫಿಟ್ ಇಂದ ಏನ್ ಮಾಡಿದ್ರು ಎತ್ತಿಟ್ಟಿದ್ರು ಏನಕ್ಕೆ ಇಟ್ಟಿದ್ರು ಏನಾದರೂ ಫ್ಯೂಚರ್ ಡೆವಲಪ್ಮೆಂಟ್ ಗೆ ಅಂತ ಅಥವಾ ಫ್ಯೂಚರ್ ಪರ್ಪಸ್ ಗೆ ಇರಲಿ ಅಂತ ಎತ್ತಿಟ್ಟಿದ್ರು ಈಗ ಪಾರ್ಟ್ನರ್ಶಿಪ್ ಫರ್ಮ್ ಏನಾಗ್ತಾ ಇದೆ ಡಿಸಲ್ಯೂಷನ್ ಆಗ್ತಾ ಇದೆ ಆ ರಿಸರ್ವ್ ಎಲ್ಲಿರುತ್ತೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲೇ ಇರುತ್ತೆ ಹೌದಾ ಅದು ಯಾರಿಗೆ ಸೇರ್ಬೇಕಾಗಿರೋದು ಪಾರ್ಟ್ನರ್ಸ್ ಸೇರ್ಬೇಕಾಗಿರೋದು ಅದನ್ನ ಪಾರ್ಟ್ನರ್ಸ್ ಗೆ ಇಬ್ಬರಿಗೂ ಹಂಚ್ಬಿಡ್ತೀವಿ ಸರ್ ಯಾವ ರೀತಿ ಹಂಚ್ತೀವಿ ಸರ್ ಅಂತ ಹೇಳಿದ್ರೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ ಆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಲ್ಲಿ ಹಂಚ್ತೀವಿ ಯಾಕೆಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ನ ಮಾಡ್ಕೊಳ್ಬೇಕಾದ್ರೆ ಒಬ್ಬೊಬ್ಬ ಪಾರ್ಟ್ನರ್ ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬರಬೇಕು ಅಂತ ಮುಂಚೆನೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅರ್ಥ ಆಗ್ತಿದ್ಯಾ ಏನಾಗಿರುತ್ತೆ ಅಗ್ರಿಮೆಂಟ್ ಆಗಿರುತ್ತೆ ಈಗ ನಾನು ನೀನು ಇಬ್ಬರು ಪಾರ್ಟ್ನರ್ಸ್ ಆಗಿದ್ದಾಗ ನನಗೆ ಅರ್ಧ ನಿನ್ಗೆ ಅರ್ಧ ಪ್ರಾಫಿಟ್ ಏನೇ ಪ್ರಾಫಿಟ್ ಬರಲಿ ಅರ್ಧ ಅರ್ಧ ಫಿಫ್ಟಿ ಫಿಫ್ಟಿ ಅಂತ ಹೇಳಿದ್ವಿ ಆಗ ರಿಸರ್ವ್ ಫಂಡ್ 10,000 ಇದ್ರೆ ಅದ್ರಲ್ಲಿ 5,000 ನನಗೆ 5,000 ನಿಮಗೆ ಅಂತ ಹೇಳಿ ಓಕೆನಾ ಹಾಗೆ ಏನಾದ್ರೂ ಈ ವರ್ಷದ ಪ್ರಾಫಿಟ್ ಅಥವಾ ಹೋದ ವರ್ಷದ ಪ್ರಾಫಿಟ್ಸ್ ಓಕೆನಾ ನಾವು ಅಂಚದ ಮೇಲೆ ಇನ್ನೂ ಒಂದಷ್ಟು ಪ್ರಾಫಿಟ್ ಅನ್ನ ಇಟ್ಟಿದ್ವಿ ಅಂತ ಇಟ್ಕೊಳ್ಳಿ ಅದೇನಾದ್ರೂ ಇದ್ರೆ ಅದನ್ನು ಕೂಡ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಲ್ಲಿ ಹಂಚ್ತೀವಿ ಅರ್ಥ ಆಗ್ತಿದ್ಯಾ ಸಪೋಸ್ ಏನಾದ್ರೂ ಪಾರ್ಟ್ನರ್ ಓಕೆನಾ ಯಾವ್ದಾದ್ರು ಪಾರ್ಟ್ನರ್ ಯಾವ್ದಾದ್ರು ಅಸೆಟ್ ಅನ್ನ ತಗೊಂಡೋಗಿದ್ರೆ ಅವನು ಕೊಡ್ಬೇಕಾಗಿರೋ ದುಡ್ಡಲ್ಲಿ ಏನಂತ ಹೇಳಿದ್ರೆ ಮೈನಸ್ ಮಾಡ್ಕೊಳ್ತೀವಿ ಅವನು ಕೊಡ್ಬೇಕಾಗಿರೋದು ಇಷ್ಟು ಅದಕ್ಕೋಸ್ಕರ ನಾವಿಲ್ಲಿ ರಿಯಲೈಸೇಷನ್ ಅಕೌಂಟ್ ಓಕೆನಾ ಅಸೆಟ್ಸ್ ಟೇಕನ್ ಓವರ್ ಕರೆಕ್ಟಾ ಅಸೆಟ್ಸ್ ಟೇಕನ್ ಓವರ್ ಯಾವ್ಯಾವ ಪಾರ್ಟ್ನರ್ ಎಷ್ಟೆಷ್ಟು ತಗೊಂಡು ಹೋಗಿದ್ದಾರೆ ಕ್ಲಿಯರ್ ಅದಾದ್ಮೇಲಿಂದ ಯಾವ್ದಾದ್ರು ಲಯಬಿಲಿಟಿ ತಗೊಂಡೋಗಿದ್ದಾನ ಲಯಬಿಲಿಟಿ ತಗೊಂಡೋಗಿದ್ರೆ ಅವಾಗಲೇ ಹೇಳಿದೆ ಪಾರ್ಟ್ನರ್ ಎ ಅನ್ನೋನು ಶ್ಯಾಮ್ ಅನ್ನೋ ಹತ್ರ ಇದ್ದು ಸಾಲ ಕೊಡ್ಸಿದ್ದ ಪಾರ್ಟ್ನರ್ಶಿಪ್ ಫರ್ಮ್ಗೆ ಅದು ನಾನೇ ಕೊಟ್ಕೊಳ್ತೀನಿ ಅಂದಾಗ ಅವನು ಕೊಡ್ಬೇಕಾಗಿರೋ ದುಡ್ಡು ಏನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲಯಬಿಲಿಟೀಸ್ ಟೇಕನ್ ಓವರ್ ಓಕೆನಾ ಕ್ಲಿಯರ್ ಕ್ಲಿಯರ್ ಸರ್ ಇನ್ನು ಏನಾದರೂ ತಗೊಂಡೋಗಿದಾರ ನೋಡ್ಬೇಕಾಗುತ್ತೆ ಇಷ್ಟಾದ್ಮೇಲಿಂದ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆಯಾ ಡೆಬಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆಯಾ ಅಂತ ನೋಡ್ಬೇಕು ಯೂಶುವಲ್ ಆಗಿ ಯಾವಾಗ್ಲೂ ಕ್ರೆಡಿಟ್ ಸೈಡ್ ಅಲ್ಲೇ ಟೋಟಲ್ ಜಾಸ್ತಿ ಇರುತ್ತೆ ಆ ಟೋಟಲ್ ನ ಮಾಡ್ಕೊಂಡು ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಹಾಕೊಳ್ಳಿ ಎರಡು ಕಡೆ ಈ ಟೋಟಲ್ ನ ಎರಡು ಕಡೆ ಹಾಕೊಳ್ಳಿ ಈ ಟೋಟಲ್ ಅಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಏನಿದೆ ಅದನ್ನ ನಾವು ಏನ್ರಲ್ಲಿ ಕೊಡ್ತೀವಿ ಕ್ಯಾಶ್ ಅಥವಾ ಬ್ಯಾಂಕ್ ಅಲ್ಲಿ ಕೊಡ್ತೀವಿ ಓಕೆನಾ 50,000 ಕ್ಯಾಪಿಟಲ್ ತಂದಿದ್ದ 10,000 ರೂಪಾಯಿ ರಿಸರ್ವ್ ಇದೆ 5,000 ರೂಪಾಯಿ ಏನಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇದೆ ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದೀವಿ ಯಾವ್ದು ಹೇಳಿ ನೋಡೋಣ ಯಾವ್ದು ಅಂದ್ರೆ ರಿಯಲೈಸೇಷನ್ ಅಲ್ಲಿ ಏನಾದ್ರೂ ಪ್ರಾಫಿಟ್ ಬಂದಾಗ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಬಂದಾಗ ಆ ಪ್ರಾಫಿಟ್ ನು ಕೂಡ ಯಾರು ಕೊಡ್ಬೇಕು ಪಾರ್ಟ್ನರ್ಸ್ ಗೆ ಕೊಡ್ಬೇಕು ಸೊ ಅದಕ್ಕೋಸ್ಕರ ಅದನ್ನ ಏನಂತ ಬರೀತೀನಿ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ಸ್ ಡಿಸ್ಟ್ರಿಬ್ಯೂಟೆಡ್ ಓಕೆನಾ ಇಬ್ಬರಿಗೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಲ್ಲಿ ಹಂಚ್ಕೊಳ್ತೀವಿ ಸಪೋಸ್ ಲಾಸ್ ಬಂತು ಅಂತ ಇಟ್ಕೊಳ್ಳಿ ಆವಾಗಲೂ ಕೂಡ ಏನಂತ ಬರೀತೀವಿ ರಿಯಲೈಸೇಷನ್ ಅಕೌಂಟ್ ಅವು ಕ್ಯಾಪಿಟಲ್ ಕಡಿಮೆ ಆಗುತ್ತೆ ಉಳಿದಿರೋ ಅಮೌಂಟ್ ಅನ್ನ ಏನಲ್ಲಿ ಕೊಡ್ತೀವಿ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಬಿಡ್ತೀವಿ ಕ್ಲಿಯರ್ ಅರ್ಥ ಆಯ್ತಾ ಎಸ್ ಸರ್ ಎಸ್ ಸರ್ ನೆಕ್ಸ್ಟ್ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಮಾಡಬೇಕು ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಎಷ್ಟಿತ್ತು ನಮ್ಮ ಹತ್ರ ಎಷ್ಟಿತ್ತು ನಮ್ಮ ಹತ್ರ ಒಟ್ಟು ಅಸೆಟ್ಸ್ ಎಷ್ಟಕ್ಕೆ ಮಾರಿದೀವಿ ಮಾರಿದ್ರೆ ದುಡ್ಡು ಬರುತ್ತೆ ತಾನೆ ಹಾಗಾದ್ರೆ ಮಾರಿರೋದ್ರಿಂದ ಎಷ್ಟು ದುಡ್ಡು ಬಂದಿದೆ ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್ ಅಥವಾ ಸೋಲ್ಡ್ ಓಕೆನಾ ಎಷ್ಟಕ್ಕೆ ಮಾರಿದೀವಿ ಓಕೆನಾ
ಲಯಬಿಲಿಟೀಸ್ ನ ಪೇಮೆಂಟ್ ಮಾಡಿದೀವಿ ಎಷ್ಟು ಲಯಬಿಲಿಟೀಸ್ ನ ಪೇಮೆಂಟ್ ಮಾಡಿ ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಹಾಕೊಂಡು ಲಯಬಿಲಿಟೀಸ್ ಪೇಡ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟಿದ್ದೀವ ಕೊಟ್ಟಿದ್ರೆ ನಾವು ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇ ಕ್ಲಿಯರ್ ಏನಪ್ಪ ಎಕ್ಸ್ಪೆನ್ಸಸ್ ಪೇ ಕ್ಲಿಯರ್ ಇಷ್ಟ ಆದ್ಮೇಲಿಂದ ಒಬ್ಬೊಬ್ಬ ಪಾರ್ಟ್ನರ್ಗೆ ಎಷ್ಟೆಷ್ಟು ಬ್ಯಾಲೆನ್ಸ್ ಕೊಡಬೇಕು ಓಕೆನಾ ಎಷ್ಟೆಷ್ಟು ಕೊಡಬೇಕು ಈಗ ಇದರ ಇಷ್ಟು ದುಡ್ಡು ಒಟ್ಟು ನಮ್ಮ ಹತ್ರ ಕ್ಯಾಶ್ ಇತ್ತು ಟೋಟಲ್ ಡೆಬಿಟ್ ಸೈಡ್ ಇರೋದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಳ್ಳಿ ಈ ಟೋಟಲ್ ಅಲ್ಲಿ ಇವೆರಡನ್ನು ಮೈನಸ್ ಮಾಡಿ ಹಾಗಾದ್ರೆ ಇನ್ನು ಉಳಿದಿರೋದು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಗೆ ಎಷ್ಟು ಕೊಡಬೇಕು ಬಿಗೆ ಎಷ್ಟು ಕೊಡಬೇಕು ಮಾಡಿದ್ರೆ ಇವೆರಡು ಕರೆಕ್ಟ್ ಆಗಿ ಟ್ಯಾಲಿ ಆಗುತ್ತೆ ಇಲ್ಲಿ ಎಷ್ಟೆಷ್ಟು ಎ ಬಿ ಕೊಟ್ಟಿದ್ದೀವಿ ಇಲ್ಲಿ ಎಷ್ಟು ಬರುತ್ತೆ ಇವೆರಡು ಕೂಡ ಏನಾಗಿರ್ಬೇಕು ಸೇಮ್ ಅಮೌಂಟ್ ಆಗಿರ್ಬೇಕು ಹಾಗಿದ್ರೆ ನಾವು ಮಾಡಿರೋದು ಸರಿಯಾಗಿದೆ ಅಂತ ನಮಗೆ 14 ಮಾರ್ಕ್ಸ್ ಬರುತ್ತೆ ಅರ್ಥ ಆಯ್ತಾ ಪಕ್ಕ ಅರ್ಥ ಆಯ್ತಾ ಬರ್ಕೊಳ್ಳಿ